ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಹೊಸ ಕಸ್ಟಮರ್ಸ್ದು ಬ್ಲೌಸ್ ಕಟ್ಟಿಂಗ್ ಅನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನಾನು ನಿನ್ನೆ ಏನೋ ಸ್ಟಿಚ್ ಮಾಡಿ ಬ್ಲೌಸನ್ನು ಕೊಟ್ಟೆ, ಅದರದ್ದು ವಿಡಿಯೋ ಲಿಂಕನ್ನು ಹಾಕಿರ್ತೀನಿ, ಬೇಕಾದರೆ ನೋಡ್ಬೋದು. ಇದು ಬ್ಯಾಕಲ್ಲಿ ಈ ಥರ ಇದೆ, ಆದರೆ ಈ ಥರ ನಾನು ಸ್ಟಿಚಿಂಗ್ ಮಾಡ್ತಾ ಇಲ್ಲ. ಈಗ ನಾರ್ಮಲ್ ಥರ ಸ್ಟಿಚ್, ರೌಂಡ್ ಅವ್ರು ಹೇಳಿರೋದು ಬ್ಯಾಕಲ್ಲಿ ಇಷ್ಟಿರಬೇಕು, ತುಂಬ ಬ್ರಾಡ್ ನೆಕ್ಕು ಡೀಪ್ ನೆಕ್ ಇರಬೇಕು ಅಂತ ಕೇಳಿದ್ದಾರೆ. ಇದು ದೊಡ್ಡ ಅಳತೆ ಆಗಿರೋದ್ರಿಂದ ಈಗ ನಾನು ತೋರಿಸ್ತೀನಿ ನೋಡಿ, ಯಾವ ರೀತಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾವು ಇದರ ಅಳತೆ ತಗೊಂಡು ಬ್ಲೌಸ್ ಕಟಿಂಗನ್ನು ಮಾಡೋಣ. ಮತ್ತು ಇನ್ನೊಂದು ಟಿಪ್ಸನ್ನು ಹೇಳಬೇಕು, ನಾವು ಬ್ಯಾಕಲ್ಲಿ ಕ್ಲೋಸ್ ನೆಕ್ಕನ್ನು ಕೊಡ್ತೀವಿ, ಇದು ಅವರಿಗೆ ಪರ್ಫೆಕ್ಟಾಗಿ ಆಗುತ್ತೆ. ಕ್ಲೋಸ್ ನೆಕ್ ಕೊಡ್ತೀವಿ ಅಂದರೆ ಬ್ಯಾಕಲ್ಲಿ ಜಾಸ್ತಿ ತೊಗೊಬೇಕು, ಫ್ರಂಟ್ಗಿಂತ ಬ್ಯಾಕಲ್ಲಿ ಜಾಸ್ತಿ ತೊಗೊಬೇಕಾಗುತ್ತೆ. ಯಾಕಂದರೆ ಬ್ಯಾಕಲ್ಲಿ ನಾವು ಫುಲ್ಲು ಕ್ಲೋಸ್, ಇಲ್ಲಿ ಬಟನ್ ಏನು ಕೊಟ್ಟಿಲ್ಲ ನಾನು, ಇದು ಕ್ಲೋಸ್ ಮಾಡಿರೋದ್ರಿಂದ ತುಂಬ ಟೈಟ್ ಆಗಿಬಿಡುತ್ತೆ. ವೇರ್ ಮಾಡಿದಾಗ ನಿಮ್ಗೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ, ಹಂಗಾಗಿ ಬ್ಯಾಕಲ್ಲಿ ಏನಾದರೂ ಉಕ್ಸಿರ್ತೀನಿ ಕ್ಲೋಸು, ಅಂದರೆ ಫ್ರಂಟಲ್ಲೇ ಇದು ಮಾಡ್ತೀವಿ ಈ ಡಿಸೈನ್ಗಳನ್ನ ಅಷ್ಟೇ ಬೋಟ್ ನೆಕ್ ಚೆಕ್ ಮಾಡ್ತೀವಿ ಅಂತ ಅಂದರೆ ಬ್ಯಾಕ್ ಪ್ಯಾಂಟು ಮತ್ತು ಫ್ರಂಟ್ ಪ್ಯಾಂಟು ಸೇಮ್ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಬ್ಯಾಕ್ ಪ್ಯಾಂಟಲ್ಲಿ 1 ಇಂಚು ಅಥವಾ 3/4 ಇಂಚು ಏನು ಕಡಿಮೆ ಮಾಡ್ತೀವಿ ಅದನ್ನು ಕಡಿಮೆ ಮಾಡಬೇಡಿ. ಅದು ಹಂಗೆ ಕೊಟ್ಟಾಗ ನಾವು ಹಿಂಗೆ ನಾರ್ಮಲ್ ಆಗಿ ಹೊಲ್ದಾಗ ಏನು ಗ್ಯಾಪ್ ಬರುತ್ತೋ ಆ ಥರ ಬರುತ್ತೆ. ಇಲ್ಲಿ ಫ್ರಂಟಲ್ಲಿ ನಾವು ಡಾಟ್ ಹಿಡಿತೀವಿ, ಅಲ್ಲಿ ಡಾಟ್ ಹಿಡಿಯಲ್ವಾ, ಆವಾಗ ಫ್ರಂಟು ಮತ್ತು ಬ್ಯಾಕು ನಾವು ವೇರ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಇದನ್ನ ನಾರ್ಮಲ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ನಾರ್ಮಲ್ ಕಟಿಂಗ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನಾರ್ಮಲ್ ಆಗಿ ಅಳತೆಯನ್ನ ತಗೊತೀನಿ. ಇಲ್ಲಿ ಚೆಸ್ಟ್ ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊಳ್ಳೋಣ. ಅವರೊಂದು 1/4 ಇಂಚು ಲೂಸ್ ಹೇಳಿದ್ದಾರೆ, 1/4 ಇಂಚು ಟೈಟ್ ಇರೋದ್ರಿಂದ 1/4 ಇಂಚು ಹೇಳಿದ್ದಾರೆ. ಬಂದು 10 1/4 11 ಇಂಚು ಅಂದ್ಕೊಳ್ಳೋಣ, 44 43 ಅಂದ್ಕೊಳ್ಳೋಣ, 43 44 ಎದೆ ಸುತ್ತಲ್ತಿದ್ದು ಬ್ಲೌಸಿನ ಉದ್ದ ಬಂದು, ಆಮೇಲೆ ತುಂಬ ಚೆಸ್ಟ್ ಆದಾಗ ಬ್ಲೌಸ್ ಲೆಂತ್ ನೀವು ಜಾಸ್ತಿನೇ ತೆಗೆದುಕೊಳ್ಳಿ, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬ್ಲೌಸ್ ಅನ್ನೋದು ಬರಲ್ಲ. ಇದು ಕೂಡ ನಾನೇ ಸ್ಟಿಚ್ ಮಾಡಿದ್ದು, ಸುಮಾರು 4 ವರ್ಷಗಳ ಹಿಂದೆ ಸ್ಟಿಚ್ ಮಾಡಿರೋಂತಹ ಬ್ಲೌಸ್ ಇದು. 15 ಇಂಚು ಬ್ಲೌಸ್ ಲೆಂತ್ ಬಂದು 15 ಇಂಚ್ ಐತೆ. ತೋಳಿನ ಉದ್ದ ಬಂದು 5 ಇಂಚು ಹೇಳಿದ್ದಾರೆ, ರೆಡಿ ಬಂದು 5 ಇಂಚು ಕೊಡಿ ಅಂತ ಹೇಳಿರೋದ್ರಿಂದ ನೋಡಿ ಇಲ್ಲಿ 4 ಇಂಚ್ ಐತೆ. 1 ಇಂಚ್ ಅಥವಾ 1.5 ಇಂಚ್ ಎಕ್ಸ್ಟ್ರಾವನ್ನ ಮಾಡ್ತೀನಿ. ಈಗ ನಾವು ಈ ಥರ ಸ್ಯಾರಿ ಆಗಿರೋದ್ರಿಂದ ನಾವು ಫಸ್ಟು ಲೈನಿಂಗನ್ನು ಕಟ್ ಮಾಡ್ಕೊತೀನಿ. ತುಂಡೆ ತೋಳೆ ಆಗಿರೋದ್ರಿಂದ ಈ ಎಡ್ಜಲ್ಲೇ ಕಟ್ ಮಾಡ್ಕೊತೀನಿ, ಫೋಲ್ಡ್ ಮಾಡಿ ನೀಟಾಗಿ ನೋಡಿ ಇದನ್ನು ಮಧ್ಯೆ ಫೋಲ್ಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಏನಾದರೂ ತೋಳಿಗೆ ಬಟ್ಟೆಯನ್ನು ಕೊಡಲೇಬೇಕು ಅನ್ನಂಗಿದ್ರೆ, 80 ಸೆಂಟಿಮೀಟರ್ ಏನಾದರೂ ತಂದಿರ್ತೀರಾ ಅಂತ ಅಂದರೆ ಏನು ಮಾಡಿ, ಒಂದು ಲೇಯರನ್ನು ಹಿಂಗಿಟ್ಕೊಂಡು ಒಂದು ಲೇಯರಿಗೆ ಮಾತ್ರ ಬಟ್ಟೆ ಕೊಡೋಂಗೆ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ನೀವು 4 ಲೇಯರ್ಗಳಿಗೂ ಕೊಡೋ ಅವಶ್ಯಕತೆ ಇರೋಲ್ಲ, 2 ಲೇಯರಿಗೆ ಮಾತ್ರ ಕೊಟ್ಕೊಬೋದು. ಇಲ್ಲಿ ನಾನು ಮುಂಚೆ ಎಲ್ಲ ತೋಳನ್ನು ಹೇಳ್ತಾ ಇದ್ದಿದ್ದು, ನಾನು ತೋಳು ಹೆಂಗಿರುತ್ತೋ ಅಳತೆ ಎಲ್ಲ ತಗೊಂತಾನೆ ಇರಲಿಲ್ಲ. ಹೇಳಬೇಕು ಅಂದರೆ ಈ ಥರ ಇಟ್ಬಿಟ್ಟು ನೀಟಾಗಿ ನಾನಿಲ್ಲಿ 1.5 ಇಂಚು 1 ಇಂಚ್ ಮಾರ್ಜಿನ್ಗೋಸ್ಕರ ತೋಳಿನ ಉದ್ದ ಬಂದು ಅವ್ರು ಕೇಳಿರೋದು 6 ಇಂಚು ಅಂತ ಅಂದ್ಕೊಳ್ಳೋಣ, 6 ಇಂಚ್ ಇಡೋಣ. 6 ಇಂಚು ಪ್ಲಸ್ 1 ಇಂಚು ಮಾರ್ಜಿನ್ಗೋಸ್ಕರ 7 ಇಂಚಸ್ಸನ್ನು ನಾನು ತೊಗೊತಾ ಇದ್ದೀನಿ. 7 ಇಂಚಸ್ಗೆ ಒಂದು ಲೈನನ್ನು ಹೇಳ್ಕೊಳ್ಳೋಣ. ನಾನು ಇಲ್ಲಿ ಬಟ್ಟೆ ಸಾಲುತ್ತಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಅಷ್ಟೇ. ಇವ್ರಿಗೆ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಕೊಡಬೇಕಾ ಅಥವಾ ಸಾಕಾಗತ್ತಾ ಅಂತ, ಆರ್ಮೋಲ್ ಎಷ್ಟು ಸಾಕಾಗುತ್ತೆ ನೋಡಿ ಇಷ್ಟಕ್ಕೆ. ನಾವು ಇಷ್ಟೊಂದೆಲ್ಲ ಕಟ್ ಮಾಡೋಂಗಿಲ್ಲ, 3.5 ತೆಗೆದುಕೊತೀನಿ ನಾನು ನೋಡಿ ಇಷ್ಟಕ್ಕೆ. ಬೇಕು ಅಂದರೆ ನಾವು ಒಂದು ಸ್ವಲ್ಪ ಒಂದು ಸೈಡ್ ಕೊಟ್ಕೊತೀನಿ, ನಾನೇನು ಇದು ಬರುತ್ತೆ ನೋಡಿ ಸಾಕಾಗುತ್ತೆ ನಿಮಗೆ. ಅಕಸ್ಮಾತ್ ಬೇಕು ಅಂದರೆ ಒಂದು ಸೈಡ್ಗೆ ನಾವು ಫ್ರಂಟ್ ಇದನ್ನ ಕೊಡ್ತೀವಲ್ಲ ಶೇಪು, ಆ ಕಡೆ ಕಟ್ ಮಾಡಿಕೊಂಡ್ರೆ ನೀವು ಶೇಪ್ ಏನು ಕೊಡೋ ಅಷ್ಟೇ ಇರಲ್ಲ, ನೀಟಾಗಿ ಬರುತ್ತೆ. ಈಗ ನೋಡಿ ಅವ್ರು ಏನು ಹೇಳಿದ್ರು ಎಕ್ಸ್ಟ್ರಾ ಅದು ನಾವು ತೊಗೊಂಡಿದ್ದೀವಿ, ತೋಳಿನ ಉದ್ದವನ್ನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ, ಏನಿಲ್ಲ, ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ. ಈಗ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಬ್ಯಾಕ್ ಪಾರ್ಟು ಚೆಸ್ಟ್ ಬಂದು 10 1/4 ಇರೋದ್ರಿಂದ 43 ಎದೆ ಸುತ್ತಾಳ್ತಾ ಇದ್ದು,
ಹತ್ತು ಮುಕ್ಕಾಲಾಗಿರೋದ್ರಿಂದ ಮುಕ್ಕಾಲು ಇಂಚ ನಾನು ಲೆಸ್ ಮಾಡ್ತೀನಿ ಬ್ಯಾಕಲ್ಲಿ ನಾನು, ಹಂಗಾಗಿ 10 ಇಂಚ್ ತಗೊಂಡ್ರೆ ಓಕೆ ನೋಡು. 10 ಇಂಚು ಪ್ಲಸ್ 2 ಇಂಚಸ್ ಮಾರ್ಜಿನ್ಗೋಸ್ಕರ, ನಮ್ಗೆ ಏನು ಬೇಕಾಗಿತ್ತು ಅಷ್ಟು ಕರೆಕ್ಟಾಗಿ ಸಿಕ್ತು. ಇಲ್ಲಿ 1 ಇಂಚು ಮಾರ್ಜಿನ್ಗೆ ಅಂತ ತಗೊಳ್ಳೋಣ. ಇದು ಬಂದು ಮಾರ್ಜಿನ್ ಪಾಯಿಂಟ್ ಕೆಳಗಡೆ ಬಿಟ್ಟಿರೋದು. ಆಮೇಲೆ ನಮಗೆ 15 ಇಂಚು ಬ್ಲೌಸಿನ ಉದ್ದ ಬಂದು 15 ಇಂಚು 15 ಇಂಚು ಇಟ್ಕೊಳ್ಳೋಣ. ಆಲ್ರೆಡಿ ಇಲ್ಲಿ ತಗೊಂಡಿದ್ದೀವಲ್ವ ಮಾರ್ಜಿನ್ನು, ಹಂಗಾಗಿ ನೆಕ್ ತುಂಬ ಡೀಪ್ ಕೇಳಿದ್ದಾರೆ ಇವರು. ಕೆಳಗಡೆಯಿಂದ 3 ಇಂಚ್ ಅಷ್ಟೇ, ನಾನು ಇಲ್ಲಿ 1/2 ಇಂಚ್ ಬಿಟ್ಬಿಟ್ಟು ನೋಡಿ 3 ಇಂಚ್ ಕೇಳಿದ್ದಾರೆ ಇಷ್ಟು. ಮೇಲ್ಗಡೆ 1/2 ಇಂಚಿಗೆ ಮಾಡ್ಕೊಂತೀನಿ, ಯಾಕಂದ್ರೆ ನಾವು ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ರೆಡಿ ಬರುತ್ತೆ, ಇಲ್ಲಿ ಕಟ್ ಮಾಡಿದ್ರೆ ಇನ್ನ ಬಂದ್ಬಿಡುತ್ತೆ. ಇಲ್ಲಿ 1/2 ಇಂಚು ಕೆಳಗಡೆ ಹೋಗುತ್ತೆ, ಇಲ್ಲಿಗೆ ರೆಡಿ ಬರುತ್ತೆ. ಎಷ್ಟು ಬರುತ್ತೆ ನೋಡಿ ತೋರಿಸ್ತೀನಿ ನೋಡಿ. 3 ಇಂಚು ಅವ್ರ ಕೆಳಗಡೆಯಿಂದ 3 ಇಂಚ್ ಇರೋಷ್ಟು ಮಾತ್ರನೇ ಬೆನ್ನು ಹೇಳಿದ್ದಾರೆ, ಹಂಗಾಗಿ ಇಷ್ಟು ನಾವು ಡೀಪ್ ಅನ್ನ ಇಡಬೇಕು. ಇಲ್ಲಿ ನಾನು 4 ಇಂಚಸ್ ವರ್ಗು, ಇವ್ರು ತುಂಬಾ ಬ್ರಾಡ್ ಕೇಳ್ತಾರೆ, 4 ಇಂಚಸ್ ವರ್ಗು ನಾನು ಇಲ್ಲಿ ಕಟ್ ಮಾಡೇ ತೋರಿಸ್ತಾ ಇದ್ದೀನಿ. 4 ಇಂಚಸ್ ವರ್ಗೂ ನಾನು ತಗೊಂಡಿದ್ದೀನಿ. ಇಲ್ಲಿ ನೆಕ್ಕಿನ ಅಗಲ ಬಂದು 2 ಕಾಲು, ಶೋಲ್ಡರ್ ಬಂದು 3 ಕಾಲು, ಟೋಟಲ್ ಬಂದು 5.5 ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿಂದ ಬಂದು ಇವ್ರದ್ದು ಕೂಡ ಕೈ ಸಣ್ಣ ಇರೋದ್ರಿಂದ 6.5 ಹಿಂಗೆ ಮಾಡ್ಕೊತಾ ಇದ್ದೀನಿ ನಾನು. ನೀವು ಫ್ರೆಂಚ್ ಕರ್ವ್ ತಗೊಂಡು ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ 1/2 ಇಂಚು ನಾವು ಇಲ್ಲಿ ಏನು 6 ಇಂಚಸ್ ಲೆಕ್ಕಕ್ಕೆ ಮಾಡ್ಕೊಬೇಕಾಗಿತ್ತು, 1/2 ಇಂಚು ಮಾಡ್ಕೊಳ್ಲೇಬೇಕು. ನೋಡ್ತಾ ಇರ್ಬೋದು ನಾನು ಇನ್ನೊಂದು ಸ್ವಲ್ಪ ಒಳಗಡಿಕೆಯಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಫ್ರೆಂಚ್ ಕರ್ವನ್ನು ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಇಟ್ಕೊಂಡು ನೀಟಾಗಿ ಫ್ರೆಂಚ್ ಕರ್ವಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಬಿಡಿ ನೋಡಿ. ಈ ರೀತಿ ಸ್ವಲ್ಪ ಅಡಿ ಈ ರೀತಿ ಕೊಟ್ಕೊಂಡ್ರೆ ನಮ್ಮದು ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಮತ್ತೆ ಇಲ್ಲಿಂದ 10 ಇಂಚಸ್ಗೆ ನಮ್ಗೇನು ಬೇಕಾಗಿತ್ತು ಅದು. ಮತ್ತೆ ಇಲ್ಲಿ 1/2 ಇಂಚು ನೀವು ಕಂಪಲ್ಸರಿ ಎಲ್ಲದಕ್ಕೂ ಕಟ್ ಮಾಡಿ, ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ. ಮತ್ತೆ ಈ ಏನು 2 ಕಾಲು ತಗೊಂಡಿದ್ದೀನಿ ಅದನ್ನ ಮತ್ತೆ ಇದನ್ನ ಕೂಡಿಸ್ತಾ ಇದ್ದೀನಿ ನೋಡಿ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿಷ್ಟು ಈಗ ನಾವು ಎಕ್ಸ್ಟ್ರಾ ಹೆಚ್ಚಿಸ್ಕೊಂಡಿರೋದಕ್ಕೆ ಕರೆಕ್ಟ್ ಆಗಿ ಸಿಕ್ತು ನಮ್ಗೆ. ಇಲ್ಲೂ ಕೂಡ ನಾವು ಫ್ರೆಂಚ್ ಕರ್ವ್ ತೆಗೆದುಕೊಂಡು ಒಂದು ರೌಂಡ್ ಅನ್ನ ಕೊಟ್ಕೊಳ್ಳಿ ನೋಡಿ. ಈ ರೀತಿ ನೀವು ಇದ್ರಲ್ಲಿ ಬೇಕಾದ್ರೆ ನೀವು ಈ ತರ ಪಾಟ್ ತರ ಹಿಂಗು ಕೂಡ ಮಾಡ್ಕೊಬಹುದು ನೋಡಿ. ಈ ರೀತಿ ಕೂಡ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈ ತರ ಕಟ್ ಮಾಡ್ತೀನಿ ನಾನು, ಕಟ್ ಮಾಡ್ಬಿಡ್ತೀನಿ. ನಾವು 4 ಇಂಚು ಬ್ರಾಡ್ ತಗೊಂಡಿದ್ದೀವಿ ಅಂದರೆ 4 ಇಂಚು ಕೂಡ ಇರಲ್ಲ ನೋಡಿ. ನಮಗೆ ಏನು ಇದು ಬೇಕಾಗಿತ್ತು ಅಷ್ಟು ನಮಗೆ ಸಿಕ್ತು. ನೆಕ್ಕನ್ನು ಕಡಿಮೆ ತೆಗೆದುಕೊಂಡಿದ್ದೀನಿ, ಬ್ರಾಡ್ ಅಂದರೆ ತುಂಬ ಬ್ರಾಡ್ ಅಂತ ಏನಿಲ್ಲ. ಇಲ್ಲಿ ಎಕ್ಸ್ಟ್ರಾ ಏನಿದೆಯೋ ಅದನ್ನ ಕಟ್ ಮಾಡಿ ತೆಗೆದ್ಬಿಡೋಣ. ಈ ರೀತಿ ನೀಟಾಗಿ ಮಾಡ್ಕೊಳ್ಳಿ. ಅಕಸ್ಮಾತ್ ಇದು ಒಂದ್ ಸ್ವಲ್ಪ ನನಗೆ ಅನ್ಸಿದ್ದು ಕಡಿಮೆ ಐತೆ ಅಂತ ಅನ್ನಿಸ್ತಾ ಐತೆ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ಇನ್ನೊಂದ್ ಚೂರು ಜಾಸ್ತಿ ಆಗತ್ತೆ ಅಷ್ಟೇ. ಅವರು ತುಂಬಾ ಅಗಲ ಕೇಳ್ತಾರೆ ಹಂಗಾಗಿ
ನೋಡಿ ಟ್ರಿಮ್ ಮಾಡಿದೆ. ಈಗ ಇದ್ರೊಳಗೆ ನೋಡಿ ಈಗ ಪರ್ಫೆಕ್ಟ್ ಆಯಿತು. ಈಗ ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಇನ್ನೊಂದು ಚೂರು ಬರುತ್ತೆ. ನಾರ್ಮಲ್ ರೌಂಡ್ ಇಟ್ಕೊಳೋದಕ್ಕಿಂತ ಡಿಸೈನ್ ಮಾಡಿದಾಗ ನಮಗೆ ಟೈಮ್ ಇಲ್ಲ ಅಂತ ಅಂದಿರೋದಕ್ಕೆ ನಾನು ಇದನ್ನು ನೈಟಿಗೆ ಕೊಡಬೇಕು. ಹಂಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಥ್ರೆಡ್ ಪೈಪಿಂಗ್ ಕೊಟ್ಟು ನಾರ್ಮಲ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಹಂಗಾಗಿ ಇದನ್ನು ನಾನು ಡಬಲ್ ಪಟ್ಟಿಗೆ ಯೂಸ್ ಮಾಡ್ಕೊತೀನಿ. ಒಂದು ಲೇಯರನ್ನು ನಾನು ಫುಲ್ಲು ಎಳ್ಕೊತಾ ಇದ್ದೀನಿ, ಯಾಕಂದರೆ ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ನಾನು ಫ್ರಂಟ್ ಪಾರ್ಟಲ್ಲಿ ಏನು ಮಾಡಬೇಕು, ಮತ್ತು ಇಲ್ಲಿ ಒಂದು ನಾನು ಯಾವುದೇ ಬ್ಯಾಕಲ್ಲಿ ಡಿಸೈನ್ ಮಾಡ್ತಿಲ್ಲ ಇರೋದ್ರಿಂದ ಬೆಲ್ಟ್ ಪಟ್ಟಿ ಏನಿದೆ ಅದನ್ನು ಮಾಡ್ತಾ ಇದ್ದೀನಿ. ಬ್ಲೌಸಿನ ಲೆಂತ್ ಬಂದು ನಾನು 3 ಇಂಚ್ ಎಕ್ಸ್ಟ್ರಾ ತಗೊತೀನಿ. ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟಲ್ಲಿ 3 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳೋಣ. ಚೆಸ್ಟ್ ಬಂದು 11 ಇಂಚ್ 10¼ ನೋಡಿ, ಕರೆಕ್ಟಾಗಿ 10¼ಗೆ ಇಲ್ಲೊಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, ಪ್ಲಸ್ 1/2 ಇಂಚ್ ಲೂಸಿಂಗ್. ನೀವು ಈ ಥರ ಹೊಲ್ದಾಗ ಕರೆಕ್ಟಾಗೇ ಬರುತ್ತೆ ಅನ್ಕೊಂತೀರಾ, ಕರೆಕ್ಟ್ ಬರುತ್ತೋ ಇಲ್ವೋ ಅಂತ, ಖಂಡಿತವಾಗ್ಲಿಲ್ಲ, ಕರೆಕ್ಟಾಗೇ ಬರುತ್ತೆ ನೋಡಿ. ಒಂದು ಲೈನನ್ನು ಹೇಳ್ಕೊಳ್ಳೋಣ. ಬ್ಲೌಸಿನ ಉದ್ದ ಬಂದು ನೋಡೋಣ 18 15 3 18 ಓಕೆ ಸಿಗ್ತಾ ಐತೆ ನನಗೆ. ಇಲ್ಲಿ 18 18 ಇಲ್ಲಿ ನೋಡಿ ಕಡಿಮೆ ಐತೆ, 18½ ಐತೆ, 18½ ಕೂಡ ನಾನು ಇಟ್ಕೊತಾ ಇದ್ದೀನಿ. ಈಗ ಇಲ್ಲಿ ನಾನು ನೆಕ್ಕಿನ ಅಗಲ ಬಂದು 3 ಇಂಚ್ ತಗೊತಾ ಇದ್ದೀನಿ, ನೋಡ್ತಾ ಇರ್ಬೋದು 3 ಇಂಚು ಅಥವಾ 3¼ವರೆಗೂ ನಾನು ಇಲ್ಲಿ ತಗೊತೀನಿ. ಫ್ರಂಟಲ್ಲಿ ಒಂದ್ಸ್ವಲ್ಪ ಅಗಲ ಇಟ್ಕೊತಾರೆ, ಹಂಗಾಗಿ 3¼ ಬ್ಯಾಕಲ್ಲಿ 3¼ ಟೋಟಲ್ 6½ ಇಟ್ಕೊಂಡಿದ್ದೀನಿ, ಬ್ಯಾಕಲ್ಲಿ 5½ ಇಟ್ಕೊಂಡಿದ್ದೀನಿ, 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಇಲ್ಲಿ ಬಂದು 6½ ನಾನೇನು ತೆಗೆದುಕೊಂಡಿದ್ನೋ ಅದನ್ನೇ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಹೆಚ್ಚಿಸ್ಕೊಬೇಕು ಅಂತ ಏನಿಲ್ಲ, ಆಲ್ರೆಡಿ ನಾವು ತಗೊಂಬಿಟ್ಟಿದ್ದೀವಿ, ಎಷ್ಟು ಬೇಕೋ ನಮಗೆ ಅಷ್ಟನ್ನು ಕೂಡ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಇಲ್ಲೂ ಕೂಡ ಫ್ರೆಂಚ್ ಕರ್ವನ್ನು ಯೂಸ್ ಮಾಡಿ ಇಲ್ಲಿ ಒಂದು ಸ್ವಲ್ಪ ಒಳಗಡಿಕೆ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಒಳಗಡಿಕೆ ನಂಗೆ ನೋಡಿಕೊಂಡು ನೀವು ಕರೆಕ್ಟಾಗಿ ಹೆಂಗೆ ಇಟ್ಕೊಳ್ಳಿ. ಒಂದು ಪಾಯಿಂಟು ಹಿಂಗೋಗಿ ಪರವಾಗಿಲ್ಲ ನೋಡಿ, ಈ ರೀತಿ ಕಟ್ ಮಾಡ್ಕೊತೀನಿ. ಅವಾಗ ಏನಾಗುತ್ತೆ, ಇಲ್ಲಿ ಪರ್ಫೆಕ್ಟಾಗಿ ನಮಗೆ ಬರುತ್ತೆ. ನೆಕ್ ಡೀಪ್ ಬಂದು 7 ಇಂಚಸ್ ವರೆಗೂ ನಾನು ತಗೊಂತಾ ಇದ್ದೀನಿ. ನೋಡಿ ಈ ರೀತಿ ಈಗ ನಮ್ದು ಫ್ರಂಟ್ ಪಾರ್ಟ್ ರೆಡಿ ಆಯ್ತು. ಸ್ವಲ್ಪ ಸ್ಲೋಪ್ ಕೊಡೋಣ. ಇಲ್ಲಿ ಬೆಲ್ಟ್ ಪಟ್ಟಿ ಬಂದು 3½ ಅಥವಾ 3¼ ವರೆಗೂ ನಾವು 4 ಇಂಚೆ ತೆಗೆದುಕೊಳ್ಳೋಣ. ಈಗ ಬೆಲ್ಟ್ ಪಟ್ಟಿ 2 ಸಿಕ್ತು ನಮಗೆ, ಬ್ಯಾಕಲ್ಲಿ ಮತ್ತೆ ಫ್ರಂಟಲ್ಲಿ. ಸ್ವಲ್ಪ ಎಕ್ಸ್ಟ್ರಾ ಅನ್ನಂಗೆ ನಾನು ಏನು ಮಾಡಿದ್ದೀನಿ, ಇಟ್ಕೊಂಬಿಟ್ಟಿದ್ದೀನಿ ಬೆಲ್ಟ್ ಪಟ್ಟಿ 2 ಲೇಯರ್ ಬರೋ ಥರ ನನಗೆ ಇಲ್ಲಿ ಸಿಕ್ತಾಯಿತ್ತು, ಇನ್ನೊಂದು ಲೇಯರ್ ತೊಗೊಬೇಕು ಅಂತ ಏನಿಲ್ಲ. ಮತ್ತು ಇಲ್ಲಿ 1 ಇಂಚ್ಗೆ ನಾವೇನು ಎಕ್ಸ್ಟ್ರಾ ತೆಗೆದುಕೊಂಡಿದ್ವೋ 1 ಇಂಚಿಗೆ ಮಾಡ್ಕೊಳ್ಳಿ. ಮತ್ತು ಇವ್ರದ್ದು ಕಪ್ಸು ಕರೆಕ್ಟಾಗಿ ಇರೋದ್ರಿಂದ ಕಪ್ಸ್ ಪಾಯಿಂಟ್ ಬೇಕಾದರೆ ನೀವು ಅಳತೆ ತೊಗೊಬೋದು. ಹೆವಿ ಚೆಸ್ಟ್ ಇರೋರ್ಗೆ ಒಂದು ಸ್ವಲ್ಪ ಕಷ್ಟನೇ. ನಾನಿಲ್ಲಿ ಈ ಪಾಯಿಂಟಿಂದ ಎಷ್ಟಕ್ಕೆ ನಾನು ತೊಗೊಂಡಿದ್ದೀನಿ ನೋಡ್ತೀನಿ, 3 ಇಂಚಸ್ಗೆ ಹಾಕಿದ್ದೀನಿ ನೋಡಿ. ಇಲ್ಲಿ ಸ್ಟಿಚಿಂಗ್ ಮಾರ್ಕಿಂಗು ಸೇರಿಸಿ 3 ಇಂಚಿಗೆ ಹಾಕಿದ್ದೀನಿ. ಇಲ್ಲಿಂದ ನಾನು 3 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ತಾ ಇದ್ದೀನಿ, ಅಂದರೆ ಫಸ್ಟ್ ಸ್ಟಿಚಿಂಗ್ ಮಾರ್ಕು 3 ಇಂಚು, ಇಲ್ಲಿಂದ 4 ಇಂಚಸ್ ನೋಡಿ. ಆಮೇಲೆ ಬಂದು 3 ಇಂಚಸ್ ಅಥವಾ 3¼ವರೆಗೂ ನಾವು ತೊಗೊಬೋದು. ಇಲ್ಲಿ ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಮತ್ತು ಹೈಟ್ ಬಂದು 3 ಇಂಚು ಈ ಥರ ತಗೊತೀನಿ. ಇಲ್ಲಿಂದ ಹಿಂಗೆ ಕೊಡ್ತೀನಿ. ನಾವು ಮ್ಯಾಚ್ ಮಾಡಬೇಕಲ್ವ ಬ್ಯಾಕು ಮತ್ತು ಫ್ರಂಟು, ಹಂಗಾಗಿ ಇಲ್ಲಿ ಕಟ್ ಮಾಡಲೇಬೇಕು. ಇಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಇದು ಬಂದು ಇನ್ನೊಂದು ಡಾಟ್ ಪಾಯಿಂಟ್, ಇದು ಬಂದು ಇನ್ನೊಂದು ಡಾಟ್ ಪಾಯಿಂಟ್, ಇದು ಬಂದು ಬಸ್ ಪಾಯಿಂಟ್. ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇರುತ್ತೆ ಬ್ಲೌಸ್ ಕಟ್ಟಿಂಗ್. ಈಸಿಯಾಗಿ ನೀವು ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ನೋಡಿ. ಬೆಲ್ಟ್ ಪಟ್ಟಿ ಇಷ್ಟೇ ಸಾಕು. ನೀವೇನಾದರೂ ಇಲ್ಲಿ ಏನಾದರೂ ನೀವು ಕಟ್ ಮಾಡಲಿಲ್ಲ ಅಂದರೆ ಬ್ಯಾಕು ಮತ್ತು ಫ್ರಂಟು ಮ್ಯಾಚ್ ಆಗೋಲ್ಲ, ಸೈಡ್ ಆಗಿರ್ಬೋದು ಇಲ್ಲಾಗಿರ್ಬೋದು, ಅವಾಗ ಹೆಚ್ಚಿಗೆ ಅನಿಸ್ಬಿಡುತ್ತೆ ನಿಮಗೆ.
ನೋಡಿ, ಇದಕ್ಕೆ ನಾನು ಬಟ್ಟೆಯನ್ನು ಕೂಡಿಸ್ಕೊಬೇಕು, ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ. ಇಲ್ಲಿಂದ 2 ಇಂಚಸ್ಸು ಎಕ್ಸ್ಟ್ರಾ. ನೋಡಿ ಈ ರೀತಿ ತಗೊಳ್ಳಿ. ಹೇಳ್ಬೇಕು ಅಂದ್ರೆ ನಾನು ಇಲ್ಲಿ ಇನ್ನ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ. ಸೊಂಟದ ಅಳತೆ ಎಷ್ಟೈತೆ ನೋಡೋಣ ಫಸ್ಟ್. ಈ ಸೊಂಟದ ರೆಡಿ ಎಷ್ಟೈತೆ ನೋಡ್ಕೊಳ್ಳೋಣ. ನೋಡಿ 8 ಇಂಚ್ ಕರೆಕ್ಟ್ ಆಗಿ ಬರ್ತಾ ಐತೆ. ಇಲ್ಲಿಂದ ಇಲ್ಲಿಗೆ ಲೆಕ್ಕ ಟೋಟಲ್ ಆಗ ಅಲ್ಲಿ 8 ಇಂಚ್ ಇತ್ತಲ್ವಾ, ನೋಡಿ ಇಲ್ಲಿಂದ ಲೆಕ್ಕ ತೆಗೆದುಕೊಳ್ಳಿ. 6 ಇಂಚ್ ಐತೆ ಇಲ್ಲಿಂದ ಇಲ್ಲಿಗೆ 6 ಇಂಚು ನಮ್ಗೆ ಇದು ಸಿಗುತ್ತೆ. ಇಲ್ಲಿಗೆ ಡಾಟ್ ಹಿಡಿದ್ರು 6 ಇಂಚು, ಇದು ಬಂದು ನಮ್ಗೆ ಇದು ಬಿಡ್ತೀವಿ, ಇದು 6 ಇಂಚು. ಇಲ್ಲಿಂದ 3 ಇಂಚು ನೋಡಿ, 3 ಇಂಚು. 8 ಇಂಚ್ ಬೇಕಾಗಿರೋದು 8.5, 8.75 ತನಕ, 9 ಇಂಚ್ವರೆಗೂ ನಮ್ಗೆ ಏನಾಗುತ್ತೆ, ಇಲ್ಲಿ 1/2 ಇಂಚ್ ಹೋಗುತ್ತೆ. ನಮಗೆ ಕರೆಕ್ಟ್ ಆಗಿ ಈ ಪಾರ್ಟ್ ಏನಿದೆ ಅದು ಸಿಗ್ತಾ ಐತೆ. ಇಷ್ಟು ಇಳಿದ್ರು ಕೂಡ ನಮಗೆ ಸಿಗ್ತಾ ಐತೆ. ನಾನು ಆಲ್ರೆಡಿ ಇಲ್ಲಿ ನೋಡ್ತಾ ಇರ್ಬೋದು, 3.5 ಇಂಚ್ ಅಷ್ಟು ನಾನು ಡಾಟ್ ಪಾಯಿಂಟ್ ಅನ್ನ ತಗೊಂಡ್ಬಿಟ್ಟಿದ್ದೀನಿ. ಹಿಂಗೆ ಅಳತೆ ಮಾಡ್ಕೊಳ್ಳಿ, ಅವಾಗ ನಿಮಗೆ ಸಿಗುತ್ತೆ. ನೋಡಿ 3.5 ಇಂಚ್ ಅನ್ನ ಹೆವಿ ಬಸ್ಟ್ ಇರೋದ್ರಿಂದ 3.5 ತೆಗೆದುಕೊಂಡಿದ್ದೀನಿ ಪಾಯಿಂಟು, ಆರಾಮಾಗಿ ನಮಗೆ ಸಿಗುತ್ತೆ. ಈಗ ನಮ್ದು ಈ ಪಾರ್ಟ್ ಅನ್ನ ಇದಕ್ಕೆ ಎಕ್ಸ್ಟ್ರಾ ಬಟ್ಟೆಯನ್ನ ಕುಟ್ಕೊಬೇಕಾಗುತ್ತೆ. ಸಾರಿ, ಇದಕ್ಕೆ ಪಟ್ಟಿಯನ್ನ ನಾನು ಕೊಟ್ಕೊಂತೀನಿ. ಈಗ ಇವೆಲ್ಲ ಪೀಸ್ಗಳನ್ನ ಇಟ್ಕೊಂಡು ನಾವೇನ್ ಮಾಡೋಣ, ಬಟ್ಟೆ ಪೀಸ್ ಅನ್ನ ಕಟ್ ಮಾಡ್ಕೊಬಹುದು. ಇದರಲ್ಲಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನ ಕಟ್ ಮಾಡ್ಕೊಬಹುದು, ಅಷ್ಟೇ ಬಟ್ಟೆ ಉಳಿದಿರೋದು. ಹೆವಿ ಜಾಸ್ತಿ ಬಟ್ಟೆ ಇದ್ದಾಗ ನಮಗೆ ಬಟ್ಟೆ ಉಳಿಯಲ್ಲ, ಹೆಚ್ಚಿಗೆ ಬಟ್ಟೆ ಆದಾಗ. ಈ ಪೀಸ್ಗಳನ್ನ ಇಟ್ಕೊಂಡು ನಾನು ಮೈನ್ ಬಟ್ಟೆನ ಕಟ್ ಮಾಡೋದನ್ನ ತೋರಿಸ್ತೀನಿ ನೋಡಿ.
ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಈಸಿ ಆಗಿಂತ. ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವ್ಯಾವ್ದು ಎಷ್ಟೆಷ್ಟನ್ನು ತೆಗೆದುಕೊಳ್ಬೇಕು ಅಂತ. ಕೈ ಸಣ್ಣ ಇತ್ತು ಅಂದರೆ ಕಡಿಮೆ ತೆಗೆದುಕೊಳ್ಳಿ ಆರ್ಮೋಲನ್ನು. 44ಗೆಲ್ಲ ಸಾಮಾನ್ಯವಾಗಿ 6.5 6.75 ಅಷ್ಟು ತಗೊಂಡ್ರೆ ಸಾಕಾಗುತ್ತೆ. ಅಕಸ್ಮಾತ್ ಇನ್ನೂ ಒಂದು ಸ್ವಲ್ಪ ಬೇಕು ಅನಿಸಿದ್ರೆ ಆಮೇಲೆ ಟ್ರಿಮ್ ಮಾಡ್ಕೊಳ್ಳಿ, ಅಂದರೆ ಲಾಸ್ಟ್ ಫಿನಿಷಿಂಗ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕು ಮತ್ತು ಫ್ರಂಟನ್ನು ನೋಡಿಬಿಟ್ಟು ಸೈಡ್ ಅವ್ರದ್ದು ಏನು ಸೈಡ್ ಇರುತ್ತೆ ನಾವು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಇದಾಗಲೇ ಇದು ರೆಡಿ ಆಗಿರುತ್ತೆ, ಇದು ರೆಡಿ ಆಗಿರುತ್ತೆ, ಇದನ್ನ ಹಿಡ್ಕೊಂಡು ನೋಡಿ ನೀವು ಒಂದ್ಸಲ ಹಿಂಗೆ ಹಿಡ್ಕೊಂಡು ನೋಡಿಬಿಟ್ಟು ಅವ್ರದನ್ನ ಹಿಡ್ಕೊಂಡು ನೋಡಿಬಿಟ್ಟು ನಿಮ್ಮದು ಅವ್ರ ಇದಕ್ಕಿಂತ 1/2 ಇಂಚ್ ಎಕ್ಸ್ಟ್ರಾ ಇರೋ ಥರ ನೋಡ್ಕೊಳ್ಳಿ. ಅಂದರೆ 1/2 ಇಂಚ್ಗೆ ಎಕ್ಸ್ಟ್ರಾ ನಾವು ಸ್ಟಿಚಿಂಗಿಗೆ ಹೋಗುತ್ತಲ್ಲ, ಈ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಟ್ರಿಮ್ ಮಾಡಿ ತೆಗೆದ್ಬಿಡಿ ಅಷ್ಟೇನೆ. ನೀವು ಜಾಸ್ತಿ ಕಟ್ ಮಾಡಿಕೊಂಡ್ರೆ ಕಡಿಮೆ ಮಾಡೋಕ್ಕಾಗಲ್ಲ, ಕಡಿಮೆ ಇದ್ದರೆ ಆಮೇಲೆ ಟ್ರಿಮ್ ಮಾಡ್ಕೊಬೋದು ನೀವು, ತೊಂದರೆ ಇರಲ್ಲ. ಕೆಲವ್ರಿಗೆ ಕೈ ಸಣ್ಣ ಇರುತ್ತೆ, ಅಂಥವ್ರಿಗೆ ಏನು ಮಾಡಿ ತುಂಬ ಜಾಸ್ತಿ ತೆಗೆದಾಗ್ಲೂ ಕೂಡ ಕಂಕ್ಲು ಕೆಳಗಡೆ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರಲ್ಲ. ಹಂಗಾಗಿ 6.75 ವರೆಗೂ ನೀವು ತೆಗೆದುಕೊಳ್ಳಿ. ನಾನಿಲ್ಲಿ 6.5 ತೆಗೆದುಕೊಂಡಿದ್ದೀನಿ, ಯಾಕಂದರೆ ಇವ್ರದ್ದು ಕೈ ಸಣ್ಣ ಇರೋದ್ರಿಂದ ಇವ್ರಿಗೆ ಕಡಿಮೆ ಬೇಕು. ಹಂಗಾಗಿ ಕೆಲವ್ರಿಗೆ ಏನಂದರೆ ಈ ಬಾಡಿ ಪಾರ್ಟ್ ಎಲ್ಲ ದಪ್ಪ ಇರುತ್ತೆ, ಕೈ ಸಣ್ಣ ಇರುತ್ತೆ. ಹೆವಿ ಚೆಸ್ಟ್ ಇರೋರಿಗೆ ಕಾಮನ್ ಆಗಿ ಹಂಗೇನೇ ಚೆಸ್ಟ್ ಹೆವಿ ಇರುತ್ತೆ, ಕೈ ಸಣ್ಣ ಇರುತ್ತೆ, ಅಂಥವ್ರಿಗೆ ನೋಡಿಕೊಂಡು ನೀವು ಆರ್ಮೋಲನ್ನು ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬಿಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.